ನೀನೇ ಹೇಳಿದ್ಯ ಫಸ್ಟ್ ವಿಡಿಯೋದಲ್ಲಿ ಒಂದೊಂದು ರೂಪಾಯಿ ಹಾಕ್ರಿ ಕರ್ನಾಟಕ ಜನ ಅಂತ ಕೇಳಿದ್ಯ. ಹಾಕಿದಾದ್ಮೇಲೆ ರೇಸ್ ಮಾಡಿ ಒಂದೊಂದು ರೂಪಾಯಿ ಎಂತ ಜನ ನೋಡ್ರಿ ಅಂತ ಕಿಂಡಲ್ಲೂ ನೀನೇ ಮಾಡ್ತೀಯ. ಯಾವ ಸರಿ ಇದು ಸಂತೋಷ ಫ್ರಾಡ್ ಸಂತೋಷ ಬ್ರೋಕರ್ ಸಂತೋಷ? 150 ಸತಿ DTS ಅಲ್ಲಿ ಕೇಳಿಸ್ಕೊ ಇದನ್ನ. ವಿಗ್ ಹಾಕಿರೋರ್ ನಡಿಬೇಕಿನ್ನ, ತಲೆಯಲ್ಲಿ ಬುದ್ಧಿ ಇರೋರ್ನ ಕೂತಿರೋರ್ನ ನೀನ್ ಯಾವ ಮಾಡ್ಸಕ್ಕಾಗಲ್ಲ. ತಲೆಗೆ ವಿಗ್ ಹಾಕೊಂಡಿರೋರ್ ಮಾತ್ರನೇ ಯಾವ ಮಾಡ್ಸಕ್ಕಾಗುತ್ತೆ ಸರ್. ಖಂಡಿತವಾಗ್ಲೂ ರೈತ ಅಲ್ಲ ಸರ್, ಬ್ರೋಕರ್ ದಳ್ಳಾಳಿ. ರೈತರ ಹಸು ಖರೀದಿ ಮಾಡೋದು, ಈಗ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು MLAಗಳಿಗೆ ಮಿನಿಸ್ಟರ್ಗಳಿಗೆ ಸೆಲೆಬ್ರಿಟಿಗಳಿಗೆ ಹೈಫೈ ಆಗಿ ಸೇಲ್ ಮಾಡೋದು. ನಂಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿ ಕೊಡೆ ಹಿಡಿತಾರೆ. ಆ ಥರ ಮನುಷ್ಯ ಸರ್, ಆ ಥರ ಕ್ಯಾರೆಕ್ಟರಿಗೆ ಸೇರಿದ್ದು. ಹೌದು ಸರ್, ಎಲ್ಲರ ಮನೆಯಲ್ಲೂ ಅವ್ರ ಅಪ್ಪ ಅಮ್ಮ ಊಟ ಹಾಕಿ ಅವ್ರ ಮನೆಗೆ ತಿಂದು ಅವ್ರ ಮನೆ ಬಟ್ಟೆ ಹಾಕ್ಕೊಂಡೆ ದೊಡ್ಡವರಾಗ ಸರ್. ನಾವು ಸಹಾಯ ಮಾಡಿದವ್ರನ್ನ ನಾವು ಪ್ರಾಣ ಇರೋಗಂಟ ಕೃತಜ್ಞತೆ ಇರಬೇಕು ಅವ್ರಿಗೆ. ನಾವು ಯಾರೋ ನಿಮ್ಮ ಹತ್ರ ಒಂದು ರೂಪಾಯಿ ಎಲ್ಲಿ ತೊಗೊಂಡಿದ್ದೀನಿ ಅಂದಮೇಲೆ ಅವ್ರ ಋಣ ಇರಬೇಕು. ಆ ಋಣ ಇದ್ಮೇಲೆ ಮನುಷ್ಯನ ಜನ್ಮನೇ ವೇಸ್ಟ್ ಸರ್. ನಾನು ಬೆಳೆದಿದ್ದಕ್ಕೆ ನೀನು ನನ್ನ ಹುಡ್ಕೊಂಡು ಬಂದಿದ್ದು, ನಾನು ಹೊರತರ್ ಬಂದಿದ್ದ, ನೀನು ಹೊಸಕೋಟೆಗೆ ಬಂದ. ನಿನ್ನ ಕೆಲಸ ಆಗಬೇಕಾಗಿತ್ತು, ಬೆಳಗ್ಗೆ ರಾತ್ರಿ ನಾವು ಜ್ಞಾಪಕ ಬರ್ತಾ ಇದ್ವಿ. ಈಗ ನೀನು ಕೆಲಸ ಮಾಡಿಸ್ಕೊಂಡು ಬಿಗ್ ಬಾಸ್ಗೆ ಹೋಗಿ ಸ್ಟಾರ್ ಆಗ್ಬಿಟ್ಟಿದ್ಯಾ ಅಂದ್ಬಿಟ್ಟು ನಮ್ಮನ್ನು ಕಿಂಡಲ್ ಮಾಡೋದು ಸರಿ ಕಾಣ್ತಾರೆ ಸರ್. ಅವನು ರೇಸ್ ಮಾಡಬಾರ್ದು. ರೈತರ ನಾನು ರೈತ ರೈತ ಅಂದ್ಕೊಂಡ್ರೆ ಜನಗಳು ಯಾಮರ್ಸ್ಬಾರ್ದು. ನಿನ್ನ ಮನೆ ಲಾಭಕ್ಕೆ ಇನ್ನೊಬ್ಬರನ್ನ ಬಲಿ ಕೊಡಬಾರ್ದು. ಅವನು ಸ್ಟಾರ್ ಆಗಿಬಿಟ್ಟಿದ್ದಾನೆ, ಸ್ಟಾರ್ ಆಗಿದ್ದೀನಿ ಅನ್ನೋ ಅಮ್ಮ ಜಾಸ್ತಿ ಆಗಿದೆ. ಅದು ಅವ್ರನ್ನೇ ಕೇಳ್ಬೇಕು ಸರ್, ಏನು ಕಾರಣ ಏನಕ್ಕೆ ದೂರ ಮಾಡಿಕೊಂಡ್ರು ಅಂತ ಅವ್ರನ್ನೇ ಕೇಳಬೇಕಾಗ್ತದೆ ಸರ್. ನೀವೋಗಿ ಕೇಳಬೇಕು ಅವ್ರನ್ನ. ಸರ್ ಖಂಡಿತವಾಗ್ಲೂ ರೈತ ಅಲ್ಲ ಸರ್, ಅವನು ಬ್ರೋಕರ್ ದಳ್ಳಾಳಿ. ರೈತರ ಹತ್ರ ಹಸುನ ಖರೀದಿ ಮಾಡೋದು, ಈಗ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು MLAಗಳಿಗೆ ಮಿನಿಸ್ಟರ್ಗಳಿಗೆ ಸೆಲೆಬ್ರಿಟಿಗಳಿಗೆ ಹೈಫೈ ಆಗಿ ಸೇಲ್ ಮಾಡೋದು ಅದನ್ನು. ಇವ್ ಲಾಭಕ್ಕೋಸ್ಕರ ಇವನು ಮೀಡಿಯಾದಲ್ಲಿ ಬಂದು ಲಾಭಕ್ಕೋಸ್ಕರ ರೈತರ ಹತ್ರ ತೊಗೊಂಡು ಸೇಲ್ ಮಾಡ್ದು ಸೇಲ್ ಮಾಡೋದು ಅವನು ಮನೇಲಿ ಇಟ್ಕೊಂಡು ಸಾಕಲ್ಲ. 100% ಅವ್ನು ಬ್ರೋಕರ್, ಖರೀದಿ ಮಾಡಿ ಸೇಲ್ ಮಾಡೋ ಅಂತ ವ್ಯಕ್ತಿ ಅವನು. ಸರ್ ಈಗ ಅದೇ ಹೇಳ್ತಾರಲ್ಲ, ಅರ್ಕಂಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿತಾರಂತೆ. ಆ ಥರ ಮನುಷ್ಯ ಸರ್, ಆ ಥರ ಕ್ಯಾರೆಕ್ಟ್ಗಿರಿಗೆ ಸೇರಿದ್ದೆ ನಾನು. ಹೌದು ಸರ್, ಹೌದು ಸರ್. ನೀರು ಟ್ಯಾಂಕರ್ ನಾ ಫ್ರೀಯಾಗಿ ಹೇಳಿದ್ದು ನಮ್ಗೆ, ಇವನೇ ಹೊಡೆದಿದ್ದು ನೀರುಗಳೆಲ್ಲ ಅದು ಫ್ರೀಯಾಗೆ ಮಾಡಿಸಿದ್ದು. ನಮ್ಮ ಹುಡುಗ ರಕ್ಷಿತ್ ಅಂತೇಳಿ ಕ್ಲೀನ್ ಮಾಡೋಕ್ಕೆಲ್ಲ ಅವ್ನಿಗೆ ಒಪ್ಪಿಸಿದ್ವಿ. ಒಪ್ಪಿಸಾಗ ಏನು ಹೇಳಿದೆ ಅವನು, ಹಣ ದುಡ್ಡು ಏನಿದ್ರು ನಾನು ಕೊಡ್ತೀನಿ, ಕೆಲಸ ಮಾಡಿಕೊಡಿ ಅಂತೇಳಿದ್ದೆ. ಪಾಪ ಅವನ್ನೆಲ್ಲ ಅದ್ರ ಪ್ರಕಾರವಾಗಿ ಎಲ್ಲ ಮಾಡಿಕೊಟ್ಟ. ಅದಾದಮೇಲೆ ಬಂದು ದುಡ್ಡು ಕೇಳಿದಾಗ, ಹಣ ಪಾರ್ಕಿಂಗ್ ಬರ್ತಾವಲ್ಲ ಗಾಡಿಗಳು, ಆ ಕಲೆಕ್ಷನ್ ಮಾಡ್ಕೊಂಬಿಡಿ ನೀವು, ನಿಮ್ಗೆ ಇನ್ನೂ ಹೆಚ್ಚಿಗೆ ದುಡ್ಡು ಸಿಗ್ತದೆ ಅಂತ ಐಡಿಯಾ ಕೊಡ್ತಾನೆ. ಅದು ಅಲ್ಲಿ ಆಗಲ್ಲ, ನಡೆಯಲ್ಲ. ಅಲ್ಲಿ ಲಕ್ಷಾಂತರ ಜನ ಬಂದಿರ್ತಾರೆ, ಕಲೆಕ್ಷನ್ 10 ರೂಪಾಯಿ ಕಲೆಕ್ಷನ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನೀನು ಕೊಡಬೇಕು ಅಂತ ಹೇಳಿದಾಗ ಒಪ್ಕೊಂಡು ಹೋಗ್ತಾನೆ. ಆಮೇಲೆ ರಕ್ಷಿತ್ ಲಾಸ್ಟ್ ಟೈಮ್ ಮೀಡಿಯಾದಲ್ಲೆಲ್ಲ ಹೇಳಿದ್ದಾನೆ, 100 ಸತಿ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ, ಅಲ್ಲಿ ಅಣ್ಣ ಬ್ಯುಸಿ ಇದ್ದಾರೆ ಇಲ್ಲಿ ಬ್ಯುಸಿ ಇದ್ದಾರೆ ಅಂತ ಅವ್ರ ಹುಡುಗರು ಫೋನ್ ಮಾಡಿದಾಗೆಲ್ಲ ಇದೇ ರೀಸನ್ ಕೊಡ್ತಾರೆ. ಹೌದು ಸರ್, ಎಲ್ಲರ ಮನೆಯಲ್ಲೂ ಅವ್ರ ಅಪ್ಪ ಅಮ್ಮ ಊಟ ಹಾಕಿ ಅವ್ರ ಮನೆ ಇಟ್ಟು ತಿಂದು ಅವ್ರ ಮನೆ ಬಟ್ಟೆ ಹಾಕ್ಕೊಂಡೆ ದೊಡ್ಡವರಾಗ ಸರ್. ನಾವು ಸಹಾಯ ಮಾಡಿದವ್ರನ್ನ ನಾವು ಪ್ರಾಣ ಇರೋಗಂಟ ಕೃತಜ್ಞತೆ ಇರಬೇಕು ಅವ್ರಿಗೆ. ನಾವು ಯಾರೋ ನಿಮ್ಮ ಹತ್ರ 1 ರೂಪಾಯಿ ಎಲ್ಲಿ ತೊಗೊಂಡಿದ್ದೀನಿ ಅಂದಮೇಲೆ ಅವ್ರ ಋಣ ಇರಬೇಕು. ಆ ಋಣ ಇದ್ದ ಮೇಲೆ ಮನುಷ್ಯನ ಜನ್ಮನೇ ವೇಸ್ಟ್ ಸರ್. ಸರ್ ಯಾರ ಹೆಸರು ಹೇಳ್ಬಿಟ್ರೆ ಬೆಳೆಯಲ್ಲ ಸರ್. ಇವ್ರು ನನ್ನ ಫ್ರೆಂಡ್, ನನ್ಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಾನು ಪುಷಪ್ ಆಗ್ತೀನಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಾಗಲ್ಲ. ಅವ್ರ ಹೆಸರು ಹೇಳ್ಕೊಂಡು ಬೆಳೆಯೋಂಥ ಅವಶ್ಯಕತೆ ನನಗಿಲ್ಲ ಸರ್. ನಾನು ಬೆಳೆದಿದ್ದಕ್ಕೆ ನೀನು ನನ್ನ ಹುಡ್ಕೊಂಡು ಬಂದಿದ್ದು, ನಾನು ಹೊರತರ್ ಬಂದಿದ್ದನ್ನ ನೀನು ಹೊಸಕೋಟೆಗೆ ಬಂದ ಕ್ವಶನ್ ನೀವು ಮಾಡಿ ಸರ್. ಹೊರತರ್ ನಾನು ಹೋಗಿದ್ದೆ ಅವ್ರ ಮನೆ ಬಾಗಿಲಿಗೆ, ಅವನು ನನ್ನ ಹುಡ್ಕೊಂಡು ನನ್ನ ಹತ್ರ ಬಂದಿದ್ದನ್ನ ನೋಡಿ. ರೇಸ್ ಮಾಡಬೇಕಾದ್ರೆ ಬ್ಯಾನರ್ಗಳದು ಹೇಳ್ತಾನೆ, 60,000 ನಾನು ದುಡ್ಡು ಕೊಟ್ಟೆ ಅಂತ ಈ ಕಾಪಿ ತೋರ್ಸಕ್ಕೆ ಕೇಳಿ, ಅವ್ರ ಹತ್ರ ಪ್ರೆಸ್ ಅಂಗಡಿಗೆ ಹೋಗಿ ಕೇಳಿ ದುಡ್ಡು ಯಾರು ಕೊಟ್ಟರು ಅಂತ. 2 ಬ್ಯಾನರ್ಗೆ 60,000 ದುಡ್ಡು ನಾನು ಕೊಡ್ತೀನಿ. ಮತ್ತೆ ಗುಡ್ ಮಾರ್ನಿಂಗ್ ಅಣ್ಣ, ಬೆಳಗ್ಗೆ ಎದ್ದ ತಕ್ಷಣ ಯಾರು ಫೋನು ಮೆಸೇಜ್ ಬರ್ತದೆ? ಓಕೆ ಅಣ್ಣ, ಗುಡ್ ಮಾರ್ನಿಂಗ್ ಅಣ್ಣ,
ನಿನ್ನ ಕೆಲಸ ಆಗಬೇಕಾಗಿತ್ತು, ಬೆಳಗ್ಗೆ ರಾತ್ರಿ ನಾವು ಜ್ಞಾಪಕ ಬರ್ತಾ ಇದ್ವಿ, ಈಗ ನಿನ್ನ ಕೆಲಸ ಮಾಡಿಸ್ಕೊಂಡು ಬಿಗ್ ಬಾಸ್ಗೆ ಹೋಗಿ ಸ್ಟಾರ್ ಆಗಿಬಿಟ್ಟಿದ್ಯಾ ಅಂದ್ಬಿಟ್ಟು ನಮ್ಮನ್ನು ಕಿಂಡಲ್ ಮಾಡೋದು ಸರಿ ಕಾಣ್ತಾ ಇಲ್ಲ. ಹೌದು ಸರ್, ಹೇಳ್ಕೊಂತದಲ್ಲ ನನ್ನ ಮನೆ ದುಡ್ಡು, ಈಗ ಪ್ರತಿ ಮೀಡಿಯಾದಲ್ಲೂ ಅವ್ನು ಮನಿ ಮೈಂಡಿಲ್ಲ ಅಂತ ಹೇಳ್ತಾನೆ, ನನಗೆ ದುಡ್ಡು ಮಾಡೋ ಇದಿಲ್ಲ ಅಂತ. ಪ್ರತಿಯೊಂದರಲ್ಲೂ ನಾನು ದುಡ್ಡು ಖರ್ಚು ಮಾಡಿದೆ, ನಾನು ಜನನ ಗ್ಯಾಮರಿಸ್ತಾ ಇದ್ದಾನೆ, ನಾನು ದುಡ್ಡು ಖರ್ಚು ಮಾಡಿದೆ. ನಾವೆಲ್ಲೂ ಹೇಳಕ್ಕೆ ಹೋಗಲಿಲ್ಲ, ನಾವು ಮಾಡಿ ಸಹಾಯನ ಯಾವತ್ತೂ ಹೇಳ್ಕೊಂಬಾರ್ದು. 10 ಲಕ್ಷ ನಾನು ನಮ್ಮ ಯಜಮಾನ್ರ ಹತ್ರ ದುಡ್ಡು ಕೊಡಿಸ್ತೀನಿ, 2 ಲಕ್ಷ ನಾನು ಒಂದು ಸೆಕೆಂಡ್ ಪ್ರೈಸ್ದು ನಾನು 1 ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತೀನಿ. ಈ 2 ಲಕ್ಷ ಖರ್ಚು ಮಾಡ್ತೀನಿ ನಾನು. ಅದಾದಮೇಲೆ ಬೇರೆ ಹೇಳಿದ್ದೀನಿ, ಇಲ್ಲ ಹಿಂದೆ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ, ಪೊಲೀಸರ ಖರ್ಚು 1 ಲಕ್ಷ ಆಗಿರ್ತದಪ್ಪ, ನೀನು ನನಗೆ ಕೊಡಬೇಕು ಅಂತ ನಾನು ನಿಮಗೆ 2 ಬಂಡ್ಲು 55,000 ಬಂಡ್ಲು ನಿನಗೆ ಕೊಡ್ತೀನಿ ನಾನು ತೊಗೊಂಡು. ಇವತ್ತಿಗೂ ನಾನು ಕೇಳೂ ಇಲ್ಲ, ನೀನು ಕೊಡಲೂ ಇಲ್ಲ, ಬೇಡ ನಾವು ಅದ್ರ ಪ್ರಶ್ನೆನೇ ಇತ್ತಲ್ಲ ದುಡ್ಡಿನ, ನಮ್ಮ ಬೇಡ ಬೇಡ. ನೀನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ಅವ್ರ ಹತ್ರ ನಮ್ಮ ಮರ್ಯಾದೆ ಯಾವ ಥರ ತೆಗಿತೀಯ, ನೀನು ಕೀಳಾಗಿ ಯಾಕೆ ಕಾಣ್ತೀಯ, ಕೀಳಾಗಿ ಯಾಕೆ ಮಾತಾಡ್ತೀಯ ನಮ್ಮ ಬಗ್ಗೆ ಸರ್? ರೈತರಿಗೆ ಏನೂ ಲಾಭ ಇಲ್ಲ ಸರ್, ಅವನ ಲಾಭಕ್ಕೆ ರೇಸ್ ಮಾಡ್ತಾ ಇದ್ದಾನೆ. ರೈತರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಕೊಡಲಿ ಬಿಡಿ ಸರ್, ರೇಸ್ ಮಾಡೋದು ಬೇಡ. ಹಿಂಡಿ ಭೂಸ ಹಸುಗಳಿಗೆ ಇಲ್ಲ, ರೈತರಿಗೆ ಹೋಗಿ ಅವ್ರ ಕೈಲಾಗ ಸಹಾಯ ಮಾಡಲಿ ಬಿಡಿ ಸರ್, ಗೊಬ್ಬರನ ಬೀಜನ ಕೊಡಿಸ್ಲಿ ಬಿಡಿ, ರೇಸ್ ಮಾಡಿದ್ರೆ ಲಾಭ ಏನೈತೆ ನೀವು ಹೇಳಿ ಸರ್. ಸರ್ ಅದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ ಸರ್, ಮುಂಚೆ ಅವರೇನು ಅಧ್ಯಕ್ಷ ಆಗಿದ್ದಾನೆ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನಾರ್ಮಲ್ ವ್ಯಕ್ತಿಯಾಗಿ ಸಿಕ್ಕಿದ್ದು, ನಾರ್ಮಲ್ ವ್ಯಕ್ತಿಯಾಗಿ ಫ್ರೆಂಡ್ ಆಗಿದ್ದು, ರೇಸ್ ಮಾಡೋಕ್ಕೋಸ್ಕರನೇ ನಮ್ಮ ಹತ್ರ ಬಂದ, ನಮ್ಮ ಹತ್ರ ಬಂದು ಎಲುಪು ತಗೊಂಡಿದ್ದೆ. ಸರ್ ನಾನು ಹಾಗೆ ನಾನು ದೂರ ಮಾಡ್ಕೊಂಡಿಲ್ಲ, ನೀನು ನಮ್ಮ ಫ್ರೆಂಡ್ಸ್ ಬಂದಾಗ ನನಗೆ ಬೆಲೆ ಕೊಟ್ಟಿಲ್ಲ, ನಾನು ಯಾಕಿರಲಿ. ಸರ್ ನಾನು ರೇಸ್ ಮುಗಿದ್ಮೇಲೆ ಅವ್ನ ಕಾಂಟ್ಯಾಕ್ಟೇ ಸಿಕ್ಕಿಲ್ಲ ಸರ್, ನೋಡಿ ಬೇಕಾರೆ ಫೋಟೋ ಫ್ರೇಮ್ ಹಿಂದೆ ಇರ್ತೀನಿ ಅಂತ ಮಾತಾಡ್ತಾನೆ. ಒಂದೇ ಒಂದು ವಿಡಿಯೋದಲ್ಲಿ ಅವ್ನ ಜೊತೆ ಇರ್ತೀನಿ ರೇಸ್ ಮಾಡೋ ಟೈಮಲ್ಲಿ, ಎಲ್ಲ ಚೆಕ್ ಮಾಡ್ಕೊಳ್ರಿ ಬೇಕಾರೆ. ಅದೆಷ್ಟು ವಿಡಿಯೋ ಆಯಿತೋ, ಅದೆಷ್ಟು ಫ್ರೇಮಲ್ಲಿ ಹಿಂದೆ ಹೋಗಿ ಕೈ ಕಟ್ಕೊಂಡಿದ್ದೀನೋ ನೋಡಿ, ಒಂದು ಗೌರವ ಸರ್. ಬಂದ ಅವತ್ತು ರೇಸ್ ಮುಗಿದ್ಮೇಲೆ ಲಾಸ್ಟ್ ಟೈಮಲ್ಲಿ ಪ್ರೆಸ್ ಮೀಟ್ ಬರ್ತಾರೆ, ಬಂದಾಗ ಅಣ್ಣ ಕುತ್ಕೊಂಡು 100 ಸತಿ ನನಗೆ ಹೇಳ್ತಾನೆ ಅವನು. ಅಲ್ಲಿ ಒಬ್ಬರು ಬಸಪ್ಪನ ಹಿರಿಯರು, ಅವರು ಬಸಪ್ಪನ ಸಾಕ್ತಾರ ಪೂಜಾರಿ ಇರ್ತಾರೆ, ಅವ್ರಿಗೆ ಜಾಗ ಇರಲ್ಲ ಅಂತೇಳಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾನು ನಿಂತ್ಕೊಂಡು ಅವ್ರನ್ನ ಕೂರಿಸಿರೋದಲ್ಲಿ, ಇವನಿಂದ ಫೋಟೋ ಫ್ರೇಮ್ಗೆ ಹಿಂದೆ ನಾನು ನಿಂತ್ಕೊಂಡಿರೋದಲ್ಲ, ಆ ಹಿರಿಯರು ಬೆಲೆ ಕೊಡಬೇಕಂತ ನಾನು ನಿಂತ್ಕೊಂಡಿದ್ದು ಸರ್. ಆ ಒಂದು ವಿಡಿಯೋ ಬಿಟ್ಟರೆ ನಾನು ಎಲ್ಲೂ ಇಲ್ಲ. ಹ್ಞೂ ಸರ್, ಅವನೇನು ದೇವ್ರಾ, ಅವನ ಹೆಸ್ರು ಹೇಳ್ಕೊಂಡು ನಾವು ಇದು ಮಾಡೋಕ್ಕೆ ಸ್ಟಾರ್ ಆಗ್ಬಿಡ್ತಾರ? ಯಾರು ಹೆಸ್ರು ಹೇಳ್ಬಿಟ್ರೆ ಸರ್, ನಿಮ್ಮ ಹೆಸ್ರು ಹೇಳ್ದು ನಾನು ಬೆಳೆದು ಬಿಡ್ತೀನಾ ನಿನ್ನ ಮೇಲೆ? ನಿನ್ನ ಆರೋಪ ನಾವು ಹೇಳ್ತಾರ ಆರೋಪ ಸತ್ಯವಾಗಿರೋದಕ್ಕೆ ನಾವು ಆರೋಪ ಮಾಡ್ತಾ ಇದ್ದೀವಿ. ನೀನು ಸುಳ್ಳು ಅಂತ ನನಗೆ ಡ್ರಗ್ಸ್ ತಗೊಂಡಿಲ್ಲ ಅಂತ ಪ್ರೂವ್ ಮಾಡು, ಇಲ್ಲ ನೀನು ತಗೊಂಡಿದ್ದೆ ಅಂತ ನಾವು ಪ್ರೂವ್ ಮಾಡ್ತೀವಿ 100% ಸರ್. ಸರ್ ನಾನು ಹೇಳ್ತಾ ಇರೋದಲ್ಲ, ಸ್ವಂತ ಅವ್ರ ಅಣ್ಣ ತಮ್ಮಂದ್ರೆ ಹೇಳ್ತಾ ಇರೋದು, ಅವ್ರ ಮಾವ ಹೆಣ್ಣು ಕೊಟ್ಟಿರೋ ಮಾವ ಹೇಳ್ತಾ ಇದ್ದಾರಲ್ಲ ಸರ್, ಮತ್ತೆ ಮತ್ತೆ ನಾನು ಹೇಳ್ಬೇಕದನ್ನು ಹೇಳ್ತಾ ಇದ್ದಾರೆ. ಸ್ಪಂದನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಫೋಟೋ ಕ್ಲಿಪ್ ತೋರಿಸಿದ್ದೀನಿ ಅಡ್ಮಿಟ್ ಆಗಿರೋದು, ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇರ್ತದೆ ಸರ್. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಪೊಲೀಸರು ಗಾಂಜಾ ಸೇವನೆ ಮಾಡಿದ್ರು ಬರೀ ಅವ್ರ ಯೂರಿಯನ್ನಲ್ಲಿ 10 ನಿಮಿಷದಲ್ಲಿ ಗೊತ್ತಾಗುತ್ತಂತೆ. ಬೆಳಗಾವಿನ ರಾಯಚೂರಲ್ಲೋ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಪೊಲೀಸರೇ, 10 ನಿಮಿಷದಲ್ಲಿ ಗೊತ್ತಾಗುತ್ತೆ ಅದು ಡ್ರಗ್ಸ್ ತಗೊಂಡಿರೋದು ಗೊತ್ತಾಗಲ್ವಾ? 100% ಕಂಟಿ. ಇದನ್ನ ಯಾರು ಕ್ವಶನ್ ಮಾಡ್ತಾ ಇಲ್ಲ, ಅವನಿಗೋಗಿ ನೀನು ತಗೊಂಡಿದ್ಯಾ ಡ್ರೆಸ್ಸು, ಡ್ರಗ್ಸ್ ತಗೊಂಡಿದ್ಯಾ ಇಲ್ವಾ, ನಿಜಾನ ಸುಳ್ಳ ಅಂತ ಯಾರು ಕ್ವಶನ್ನೇ ಮಾಡ್ತಾ ಇಲ್ವಲ್ಲ ಸರ್. ಅವನು ರೇಸ್ ಮಾಡಬಾರ್ದು, ರೈತ ನಾನು ರೈತ ಅನ್ಕೊಂಡ್ರೆ ಜನಗಳನ್ನ ಯಾಮರ್ಸ್ಬಾರ್ದು, ನಿನ್ನ ಮನೆ ಲಾಭಕ್ಕೆ ಇನ್ನೊಬ್ಬರನ್ನ ಬಲಿ ಕೊಡಬಾರ್ದು ಸರ್. ಮಾಡಲಿ ಸರ್, ಈಗ ಚಾಲೆಂಜ್ ಮಾಡಿದ್ದಲ್ಲ ಸರ್ ರೇಸ್ ಮಾಡಿ, ಇವಾಗ ಮಾಲೂರಿಗೆ ಹೋಗಿದ್ದಾನೆ, ಈಗ ಹೇಳ್ತಾ ಇದ್ದಾನೆ ಮಾಡೋಕ್ಕಾಗದೆ, ಈಗ ರೇಸ್ ಮಾಡೋಕ್ಕಾಗಲ್ಲ ಅಂತ ಅವ್ನು ಗೊತ್ತಾಗಿದೆ. ಮಾಲೂರು ಜನ 1 ಲಕ್ಷ ಕಮೆಂಟ್ ಹಾಕಿದ್ರೆ ಅಣ್ಣ ಬಾ ಅಂತ ಕರೆದ್ರೆ ಅದು ಬಾ ಮಾಡ್ತಾನೆ, ಬಾ ಅಂತ ಕರೆದ್ರೆ ಇವ್ನು ಮಾಡೋದಂತೆ, ಇಲ್ಲಾಂದ್ರೆ 1 ಲಕ್ಷ ಕಮೆಂಟ್. ನಾನು ಡೈಲಿ ನೋಡ್ತಾ ಇದ್ದೀನಿ ಅವನ್ ಇದನ್ನೇ, 1 ಲಕ್ಷ ಕಮೆಂಟ್ ಯಾವಾಗ 190 ದಾಟಿಲ್ಲ ಇನ್ನು ಸರ್. ಮಾಡೋಕ್ಕಾಗದೆ ಈ ಥರ
ಲಕ್ಷ ಕಾಮೆಂಟ್ ಬಂದ್ರೆ ಮಾತ್ರ ಮಾಡ್ತೀನಿ ಅಂತ ಹೇಳ್ಕೊಂತ ಇದ್ದೀನಿ. ಹೌದು ಸರ್, ಸರ್ ಇಲ್ಲ ಸರ್, ನಾನು ಬಿಡಿಸಿಲ್ಲ, ನನ್ನ ಸ್ನೇಹಿತ ಅಂತ ನಾನು ಇಲ್ಲೊಂದು ಸ್ಟ್ರೈಕ್ ಮಾಡಿದೆ. ಅದು ಬಿಟ್ಟರೆ ನಾನು ಹೋಗಿ ಸ್ಟೇಷನ್ನು ಲಾಯರ್ ನಾನು ಇಡಕ್ಕೆ ಹೋಗಿದ್ದೆ, ಅದ್ರೊಳಗಡೆ ಅವ್ರ ತಾಯಿ ಅವ್ರ ದೊಡ್ಡಪ್ಪ ಲಾಯರ್ನ ಇಟ್ಟಿದ್ರು, ಅವ್ರ ತಾಯಿ ಹತ್ರ ಮಾತಾಡಿ ಆಧಾರ್ ಕಾರ್ಡ್ ಎಲ್ಲ ತರಿಸ್ಕೊಂಡೆ. ಆಮೇಲೆ ಅವ್ರ ತಾಯಿ ಏನು ಹೇಳಿದ್ರು ಅಂದರೆ, ನಮ್ಮ ದೊಡ್ಡಪ್ಪ ಅವರೆಲ್ಲ ನಾವು ಮುಂಚೆ ಮಾತಾಡ್ತಾಯಿದ್ದಿಲ್ಲಪ್ಪ, ಈಗ ಬಂದಿದ್ದಾರೆ, ಈಗ ಬೇಡ ಅಂದ್ಬಿಟ್ರೆ ನಿಷ್ಠೂರ ಆಗ್ತೀವಿ, ಅವ್ರ ಲಾಯರೇ ಮಾಡಲಿ ಅಂದರೆ ಸುಮ್ಮನೆ ಡ್ರಾಪ್ ಆದ ಸರ್. ಸರ್ ತೊಂದರೆ ಅವಾಗ ಬೇರೆಯವ್ರು ಮಾಡಿದ್ದಾರೆ, ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅವಾಗ, ನಾನು ಸಪೋರ್ಟ್ ಮಾಡ್ತಾ ಇದ್ದೆ, ನಿನ್ನ ಕ್ಯಾರೆಕ್ಟರ್ ಗೊತ್ತಿಲ್ಲದೆ ಸಪೋರ್ಟ್ ಮಾಡ್ಕೊಂಬಂದೆ. ಹೌದೌದು, ಆಚೆ ಬಂದು ಮತ್ತೆ ಅವನು ಯಾವುದೇ ಕಾರಣಕ್ಕೂ ರೇಸು ಜನಗಳನ್ನ ಯಾಮರ್ಸ್ಬಾರ್ದು. ಅವನು ಅವನು ಯಾವುದೇ ಕಾರಣಕ್ಕೂ ರೈತನ ಅಲ್ಲ ಅಲ್ಲ ಅಂತ ನಾನು ಚೆನ್ನಾಗಿ ಕ್ಲಾರಿಟಿ ತೊಗೊಂಡೇ ಮಾತಾಡ್ತಾ ಇದ್ದೀನಿ ಸರ್. ಆಮೇಲೆ ನೆಕ್ಸ್ಟ್ ಇವನು ಕೇಳ್ತಾನೆ, ನೀವೇನು ರಯ್ಯ ಕೊಡುಗೆ ಕೊಟ್ಟಿದ್ದೀರಾ ಅಂತ ಕೇಳ್ತಾನೆ. ಸರ್ ನಾವು ರೈತರು ಮಾಡಿಲ್ಲ, ನನ್ನ ಬಿಸ್ನೆಸ್ ನನ್ನ ಹುಡ್ದಾನೀಗ, ನಾನು ನಮ್ಮ ತಂದೆ ರೈತರು, ನಾವು ಬಿಸ್ನೆಸ್ ಮಾಡ್ಕೊಂಡೇ ಬಂದಿರೋದು. ಸರ್ ಫ್ಲಡ್ ಬಂತಲ್ಲ ಬೆಳಗಾವಿ, 1.5 ಲಕ್ಷಕ್ಕೆ ಹಸುಗಳು ಭೂಸ ತೊಗೊಂಡೋಗಿದ್ದೀನಿ ಸರ್, ಇದೇ ಹೊಸಕೋಟೆಯಿಂದ ನಾನು ಕಲೆಕ್ಷನ್ ಮಾಡಿ 1 ದಿವಸ ಓಡಾಡಿ 15 ಲಕ್ಷ ಕಲೆಕ್ಷನ್ ಮಾಡ್ತೀನಿ. ಹಸು ಭೂಸಗಳು 1.5 ಲಕ್ಷ ತೊಗೊಂಡೋಗ್ತೀನಿ ಇದೇ ಬಸ್ ಸ್ಟ್ಯಾಂಡಲ್ಲಿ. ಅವರು 10 ಮೂಟೆ ಫ್ರೀ ಕೊಡ್ತಾರೆ ನನಗೆ ಬಸ್ ಸ್ಟ್ಯಾಂಡಲ್ಲಿ, ಗಣೇಶ್ ಭವನ್ ಹೋಟ್ಲ್ ಪಕ್ಕದಲ್ಲಿ ಭೂಸ ಅಂಗಡಿ ಇದೆ. ಪಾಪ ಅವರು 10 ಮೂಟೆ ಹಿಂಗೆ ಹೋಗ್ತಾ ಇದ್ದೀವಿ ಅಲ್ಲಿ ಫ್ಲಡ್ ಬಂದು ಇರೋದ್ರಿಂದ ಅಲ್ಲೋಗಿ 1.5 ಲಕ್ಷಕ್ಕೆ ಹಸುಗಳು ಭೂಸ ತೊಗೊಂಡೋಗಿ ನಾನು ಕೊಟ್ಟಿನಿ ಸರ್. ಹೇಳ್ಕೊಬೇಕಂತ ಹೇಳ್ಕೊಂತಲ್ಲ, ಇವನು ಥರ್ಡ್ ಕ್ಲಾಸ್ ಕೇಳ್ತಾ ಇದ್ದಾನಲ್ಲ ನೀವೇನು ಮಾಡಿದ್ರಿ ಅಂತ, ಅದಕ್ಕೋಸ್ಕರ ಹೇಳ್ತಾ ನೋಡಿ ಸರ್. ಅದಕ್ಕೆ ನಾನು ಅಲ್ಲೋಗಿ ಫೋಟೋ ಸಹಿತ ನಂದು ಇದು ಹೇಳ್ಕೊಬೇಕು ಅಂತ ತೋರಿಸ್ಕೊಬೇಕು ಅಂತಲ್ಲ ಸರ್, ಅವ್ನು ತಿಳ್ಕೊಬೇಕು. ಅವನೇನು ಕೊಟ್ಟು 1 ಮೂಟೆ ಭೂಸ ಕೊಟ್ಟಿರೋದು ತೋರಿಸ್ಲಿ ಅವನು. ನಾನು ಕೊಟ್ಟಿದ್ದೀನಿ 15 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ, ಅದೆಲ್ಲ ಇದೆ ನೋಡಿ ಸರ್ ಫೋಟೋಗಳು. ಅಲ್ಲಿ ಅಲ್ಲಿ ಪಾಪ ಜನಗಳಿಗೆ ರೇಷನ್ನು, ಚಪ್ಪಲಿ, ಬಟ್ಟೆ, ಸ್ಕೂಲ್ ಮಕ್ಕಳಿಗೆ ಬಿಸ್ಕೆಟ್ಟು, ಬ್ರೆಡ್ಡು ಇಲ್ಲಿ ನೋಡಿ ಸರ್ ಎಲ್ಲ ಇದೆ ನೋಡಿ. ಇದು ಫೇಸ್ಬುಕ್ಕಲ್ಲಿ ಹಾಕಿರೋದು, ಕಾಣ್ತಾ ಇಲ್ಲ. ಮಾಡಬೇಕು ಅಂತ ಆಸೆ ಇರತ್ತಾನೆ ಸರ್, ಬೆಳಗಾಮ್ಗೆ ಹೋಗಿ ನಾವೆಲ್ಲ ಹಂಚ್ಬಿಟ್ಟು ಬಂದಿದ್ದು. ನೀನು ತೋರ್ಸಯ್ಯ ನೀನೇನು ಮಾಡಿದ್ಯಾ, ನಮ್ಗೆ ಇದೊಂದು ಸಾಕು, ನಾವು ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಅನ್ನೋದಕ್ಕೆ. ನೀನು 1 ಮೂಟೆ ಭೂಸ ಹಾಕ್ಬಿಟ್ಟಿದ್ಯಾ, ಇಲ್ಲ ಒಂದು ಬಿಸ್ಕೆಟ್ ಪ್ಯಾಕ್ ಯಾರ್ಕನ ಸರ್. ಒಬ್ಬ ರೈತರು ಅಂದ್ಕೊಂಡು ಅವ್ರ ಮನೆ ಹತ್ರ ಒಬ್ಬರು ಇನ್ವಿಟೇಷನ್ ಕಾರ್ಡ್ ಎತ್ಕೊಬರ್ತಾರೆ ಸರ್, ಒಬ್ಬ ಲೇಡಿ, ಅಣ್ಣ ನಾವು ರೈತರು ನಂಗೇನಾದರೂ ಸಪೋರ್ಟ್ ಮಾಡು ಅಂತ ಕೇಳ್ತಾರೆ ಮದುವೆ. ಆ ಈ ವಿಡಿಯೋ ನೋಡಿದ್ರೆ ಆ ಲೇಡಿ ಏನಾನು ಫೋನ್ ಮಾಡಿದ್ರೆ ಹೇಳ್ತೀನಿ ಸರ್ ನಂಗೆ ಯಾರು ಅನ್ನೋದೇ ಗೊತ್ತಿಲ್ಲ ಅವರು. ನೀನು ರಾಜಕಾರಣಿಗಳ ಮನೆ ಹತ್ರ ಹೋಗಮ್ಮ, ನಮ್ಮ ಮನೆ ತಗ ಬಂದ್ರೆ ಏನು ಸಿಗ್ತದೆ ಅಂತ ಹೇಳಿ ಕಳಿಸ್ತಾನೆ. ನೀನು ರೈತರಿಗೆ ಹೆಲ್ಪ್ ಮಾಡ್ತೀನಿ, 1-2 ಸಾವಿರ ಕೊಡೋಕ್ಕಾಗಲ್ವ ನೀನು ಹೋಗ್ತೇಗೆ ಸರ್? ನಾನು ಕರೆದು 2,000 ರೂಪಾಯಿ ನನ್ನ ಕಾರಲ್ಲಿ ಕರೆದು 2,000 ಕೊಟ್ಟು ಕಳಿಸ್ತೀನಿ ಅವ್ರಿಗೆ, ಅವ್ರ ಮನೆ ಹತ್ರ ಬಂದವ್ರಿಗೆ. ಇವ್ನು ಹೇಳ್ತಾ ನಮ್ಮ ಮನೆ ಹತ್ರ 100 ಜನ ಬರ್ತಾರೆ, ಫ್ಯಾನ್ಸು ಅಭಿಮಾನಿಗಳು ಅಂಕೊಂಡು ಬರ್ತಾರೆ. ದಡ್ರ ಮಾಡಿಬಿಟ್ಟಿದ್ಯಾ ನೀನು ಜನಗಳನ್ನ ಯಾಮರ್ಸ್ಕೊಂಡು, ಆ ಥರ ಹಳ್ಳಿ ಲ್ಯಾಂಗ್ವೇಜಲ್ಲಿ ಮಾತಾಡಿ ಎಲ್ಲರಿಗೂ ಫಿದಾ ಹಾಕೈತಾನೆ ಸರ್ ಇವನು. ಅದು ಬಿಟ್ಟರೆ ಹೊರಗಡೆ ಬೇರೆ ಮುಖ ಐತೆ. ದಯಮಾಡಿ ಹೇಳ್ತೇನೆ ಕರ್ನಾಟಕ ಜನತೆಗೆ, ನಾನು ಅವನ ಮೇಲೆ ಹೊಟ್ಟೆ ಊರಿಗೆ ಹೇಳ್ತಾ ಇಲ್ಲ, ಹುಷಾರಾಗ್ರಿ. ಮೀಡಿಯಂ ಮುಂದೆನೇ ಒಂದು ಮುಖ ಇದೆ ಅವನಿಗೆ, ಹಿಂದೆನೇ ಒಂದು ಮುಖ ಇದೆ ಸರ್ ಅವನಿಗೆ. ಅವ್ನ ಮಾತೇ ಬಂಡವಾಳ ಅವನು. ಸರ್ ನನಗೆ ಆ ಥರ ಇದಿಲ್ಲ ಸರ್, ಅವನು ಹೇಳಿಗೆ ಅವನು ಚೆನ್ನಾಗಾಗಲಿ ಅಂತಲೇ ಸರ್ ಸಪೋರ್ಟ್ ಮಾಡಿದ್ದು ನಾನು. ಸರ್ ಈಗ ಸ್ಟ್ರೈಕ್ ಮಾಡೋಕ್ಕೆ ನಮಗೇನು ಹುಚ್ಚ ಸರ್? ರೇಸ್ ಮಾಡ್ಸೋಕ್ಕೆ ನಮ್ಗೆ ಹುಚ್ಚ ಸರ್? ಇಲ್ಲ, ಅದಕ್ಕೂ ಮುಂಚೆ ನಂದು ಒಂದೊಂದು ಫೋಟೋ ತೋರಿಸಿ ಸರ್ ನೋಡೋಣ, ಫ್ರೆಂಡು ಅಂತ. ನಾನು ಯಾವತ್ತಾದರೂ ಹೊರ್ತೂರ್ಗೆ ಅವ್ರ ಮನೆ ಹತ್ರ ಹೋಗಿರೋದು ತೋರಿಸಿ, ನಿಮ್ಮ ಮನೆ ಹತ್ರ ಬಂದಿದ್ದೀನಪ್ಪ ಸಂತೋಷ. ನಾನು ನೀನು ಹೊಸಕೋಟೆಗೆ ಬಂದು ನನ್ನ ನೆಲುಪು ತೊಗೊಂಡು ನನ್ನ ಹುಡ್ಕೊಂಡು ಬಂದಿದ್ದು ನೀನು, ನಾನು ನಿನ್ನ ಹತ್ರ ಬಂದಿದ್ದೀನಿ ಅದಕ್ಕೆ ಸರ್. ಅವ್ನು ಬಿಗ್ ಬಾಸ್ಗೆ ಹೋಗಿ ಹುಲಿ ಉಗುರು ಕೇಸಾಗಂಟ ಅವ್ರ ಮನೆ ಗೊತ್ತಿದ್ದಿಲ್ಲ ಅವನಿಗೆ. ಅವ್ರ ರಿಲೇಟಿವ್ ಒಬ್ಬರು ಅವ್ರ ರಿಲೇಟಿವ್ನ ಕರ್ಕೊಂಡು ಅವ್ರ ಮನೆ ಅಡ್ರೆಸ್ ನೋಡ್ಕೊಂಡು ಹೋಗಿದ್ದು ನಾನು. ಅಲ್ಲಿಗೆ ನನ್ನ ಮನೆ ಅಡ್ರೆಸ್ ನಿನಗೆ ಗೊತ್ತಿತ್ತು, ನಿನ್ನ ಮನೆ ಅಡ್ರೆಸ್ ನನಗೆ ಗೊತ್ತಿದ್ದಿಲ್ಲ ಸಂತೋಷ ಅಂತ ಹೇಳ್ತಾನಲ್ಲ. ನನಗೆ ಇದೆಲ್ಲ ಗೊತ್ತಿಲ್ಲ, ಆಮೇಲೆ ತಿಳ್ಕೊಂಡೆ ಸರ್. ನೀವು ಆರೋಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತಿಳ್ಕೊಂಡೆ, 400 ಜೋಡಿ ಎತ್ತು ಬರ್ತದಲ್ಲಿ, 1 ಜೋಡಿಗೆ 3,000 ಅಂದರೆ ಎಷ್ಟಾಗುತ್ತೆ ಸರ್? 12 ಲಕ್ಷ ಆಗುತ್ತೆ. ನಾನು 10 ಲಕ್ಷ ಕೊಡಿಸಿದ್ದೀನಿ, ಕೊಡಿಸಿಲ್ಲ ಅಂತೇಳು ಪ್ರೂಫ್ ನಾವು ಕೊಡ್ತೀವಿ. 22 ಲಕ್ಷ ಆಗ್ತದೆ, ನಾನು 2 ಲಕ್ಷ ಅಲ್ಲಿ ಖರ್ಚು ಮಾಡ್ತೀನಿ, 24 ಲಕ್ಷ ಆಗ್ತದೆ. ನನ್ನ ಫ್ರೆಂಡ್ ಭರತ್ ಗೌಡ ಅಂತ 2 ಲಕ್ಷ ಕೊಡ್ತಾನೆ, 26 ಲಕ್ಷ ಆಗುತ್ತೆ. ಅವ್ರ್ಯಾರೋ ನೀನೇ ಹೇಳಿದ್ದೀನಿ ಸಣ್ಣ ಪುಟ್ಟ ಎಲ್ಲ, ಒಂದು 5 ಲಕ್ಷ ನೀನೇ ಹೇಳಿದ್ಯಾ, ಒಂದು ನಮ್ಗೆ ಗೊತ್ತದು. ಎಷ್ಟು ದುಡ್ಡು ಆಯ್ತು ಸರ್?
ನಾವು 30 ಲಕ್ಷ ನಿಂಗೆ ಕಲೆಕ್ಷನ್ ಆಗದೆ ಅಂತ ನಾವು ಹೇಳ್ತಾ ಇದ್ದೀವಿ. ಪ್ರೂಫ್ ಸಮೇತ ಕೊಡ್ತೀವಿ ಗೊತ್ತಿದ್ದಂಗೆ. ಬರೀ 1 ರೂಪಾಯಿ ಹಾಕೋರು ಅಂತ ಕಿಂಡಲ್ ಮಾಡ್ತೀಯಲ್ಲಪ್ಪ ನೀನು. ನೀನೇ ಹೇಳಿದ್ಯಾ ಫಸ್ಟ್ ವಿಡಿಯೋದಲ್ಲಿ 1 ರೂಪಾಯಿ ಹಾಕ್ರಿ ಕರ್ನಾಟಕ ಜನ ಅಂತ ಕೇಳಿದ್ಯಾ. ಹಾಕಿದಾದ್ಮೇಲೆ ರೇಸ್ ಮಾಡಿ 1 ರೂಪಾಯಿ ಎಂಥ ಜನ ನೋಡ್ರಿ ಅಂತ ಕಿಂಡಲ್ಲು ನೀನೇ ಮಾಡ್ತೀಯ. ಯಾವ ಸರಿ ಇದು 1 ರೂಪಾಯಿ 6-7 ಕೋಟಿ ಜನ ಅವರೇ. ನಿನಗೆ ಇನ್ನೂ ಲೆಕ್ಕನೇ ಗೊತ್ತಿಲ್ಲ ಕರ್ನಾಟಕದಾಗ ಎಷ್ಟು ಜನ ಅವರೇ ಅಂತ. 5 ಕೋಟಿ ಅಂತ್ಯ, 7.5 ಕೋಟಿ ಜನ ಇವಾಗಿರೋದು. 7.5 ಕೋಟಿಲಿ 1 ಕೋಟಿ ಜನ ಹಾಕಿರಲ್ವ ಸರ್ 1 ರೂಪಾಯಿ? ಬೇಡ ಸರ್, 20 ಲಕ್ಷ ಜನ ಹಾಕಿರಲ್ವ ಸರ್? ನೀನು ಲೆಕ್ಕ ಕೊಡು, 10 ಜನ ಹಾಕೋರು 20 ಲಕ್ಷ ಲೆಕ್ಕ ಕೊಡು. ಕೊಡದೆ ಯಾಕೆ ಬರೀ ನೀನು ನಾವು ಕ್ವಶನ್ ಮಾಡಿರೋದಕ್ಕೆ ಆನ್ಸರ್ ಮಾಡ್ತಾ ಇಲ್ಲ. ನೀನು ನೀನು ಯಾವುದೋ ತಳ್ಳೆ ಮಾತುಗಳು ಹೇಳ್ಕೊಂಡು ಅವನಿಂಗೆ ಇವನಿಂಗೆ ಇವಳಿಂಗೆ ಅವಳಿಂಗೆ ಇದನ್ನ ಹೇಳ್ಕೊಂಡು ಯಾಮರ್ಸ್ತಾ ಇದೆಯಾ? ನಾವು ಕೇಳ್ತಾರ ಕ್ವಶನ್ಗೆ ಆನ್ಸರ್ ಮಾಡಪ್ಪ. ಸಂತೋಷ ಫ್ರಾಡ್, ಸಂತೋಷ ಬ್ರೋಕರ್, ಸಂತೋಷ 150 ಸತಿ DTSL ಕೇಳಿಸ್ಕೊ. ಇದನ್ನ ವಿಗ್ ಹಾಕಿರೋರ್ನ ಹಿಡಿಬೇಕಿನ್ನ. ತಲೆಯಲ್ಲಿ ಬುದ್ಧಿ ಇರೋರ್ನ ಕೂದಲಿರೋರ್ನ ನೀನು ಇನ್ನು ಯಾಮರ್ಸಕ್ಕಾಗಲ್ಲ. ತಲೆಗೆ ವಿಗ್ ಹಾಕೊಂಡಿರೋರ್ನ ಮಾತ್ರನೇ ಯಾಮರ್ಸಕ್ಕಾಗೋದು ನೀನು. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ, ನನ್ನ ಹೆಸರು ರಿತೇಶ್ ಅಂಬಿಟ್ಟು, ಹೊಸಕೋಟೆ. ಮೊದಲನೇದಾಗಿ ಆತ ರೇಸ್ ಮಾಡಬೇಕಾದ ಕಾರಣಕರ್ತರು ವೀರೇಶನವರು, ಆನಂತರ ನಮ್ಮ ರಕ್ಷಿತ್ ಅಂತ ನಮ್ಮ ಸೋದರನೇ ಕೊಳ್ತು ರಕ್ಷಿತ್ ಅಂಬಿಟ್ಟು, ಅವರು ಕೂಡ ಅವನಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಒಂದು ರೇಸ್ ನಡೆಯೋಕ್ಕೆ ಅವರು ಅಲ್ಲಿನ ಜಮೀನು ಕೊಡಿಸಿ ರೈತರ ಥರ ಎಲ್ಲ ಮಾತಾಡಿ, ಆನಂತರ ಆತನ JCB ಟ್ಯಾಕ್ಟ್ರು ಆಳುಗಳು ಕಾಳುಗಳನ್ನೆಲ್ಲ ಕರ್ಕೊಂಬಂದು ಅಲ್ಲಿ ಕೆಲಸ ಮಾಡಿಸ್ದ. ನಮ್ಮಂಥವ್ರ ಕೈಯಲ್ಲಿ ನೀರು, ನಾವೆಲ್ಲ ಉಚಿತವಾಗಿ ನೀರೇ ಕೊಟ್ಟಿದ್ದಲ್ಲಿ. ಹಂಗಾಗಿ ನಮ್ಮ ದುಡ್ಡೇನು ಬೇಡ, ಅಲ್ಲಿಂದು ನಮ್ಮ ರಕ್ಷಿತ್ ಅಣ್ಣವ್ರಿಗೆ ಅಲ್ಲಿ JCB ಖರ್ಚು ವೆಚ್ಚು ಸುಮಾರು 1-3 ಲಕ್ಷ ಆಗಿದೆ. ಇವನು 1 ಲಕ್ಷ ಕಾಸು ಕೊಟ್ಬಿಟ್ಟು 100 ಸಲ ಫೋನ್ ಮಾಡಿದ್ರು, ರೇಸ್ ಮುಗಿದ ಮೇಲೆ ಕೊಡ್ತೀನಣ್ಣ ಮಾನ್ಯ ದಿನ ಬಾ ಅಂದ್ರು. ಮಾನ್ಯ ದಿನ ಮನೆ ಹತ್ರ ಹೋದ್ರೂ ಕಾಯಿಸೋದೆ, ಫೋನ್ ಮಾಡಿದ್ರು ಒಂದು ರಿಸೀವ್ ಮಾಡಲ್ಲ. ಆನಂತರ ಏನು ಅವ್ರ ಸ್ನೇಹಿತರಿಗೆ ಫೋನ್ ಮಾಡಿದ್ರು ಅವರು ಕೂಡ ರೆಸ್ಪಾನ್ಸ್ ಇಲ್ಲ. ಕಾಸು ಕೊಡಬೇಕನ್ನೋದು ಅವನು ಹೇಳ್ತಾನೆ, ಯಾರ ದುಡ್ಡಲ್ಲೂ ನಾನು ಬದುಕಿಲ್ಲ, ಯಾರ ಹಂಗಲ್ಲೂ ಇಲ್ಲ, ನಾನು ದುಡ್ಡು ಹಾಕಿದ್ದೀನಿ ಸ್ವಯಂ ಪ್ರೇರಿತ ಅಂತಾನೆ. ಹಂಗಂದ್ರೆ ಯಾಕೆ JCBಗಳಿಗೆ ಮತ್ತು ಟ್ಯಾಕ್ಟ್ರ್ಗಳಿಗೆ ಆಳುಗಳಿಗೆ ಕಾಳುಗಳಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ? 2 ಲಕ್ಷ ಏನು ಸುಮ್ಮನೆ ಬರ್ತಿತ್ತಾ? ಇವನಿಲ್ಲಿ ಏನೋ 1 ರೂಪಾಯಿ ಹಾಕಿ 100 ರೂಪಾಯಿ ಎತ್ಕೊಂಡು ಹೋಗೋ ಕಳ್ಳ ಇವನು. ಮೊನ್ನೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಹೇಳೋದಂತ. ಅವಂಗೆ ಆ ಸಾಮರ್ಥ್ಯನೇ ಇಲ್ಲ, ನಮ್ಗೆ ಸಾಮರ್ಥ್ಯ ಇದೆ, ಆ ಧೈರ್ಯ ಇದೆ. ಅವನ ಹೆಸರು ಇವಾಗ್ಲೂ ನಾನು ಬೀರೇಶ್ ಅನ್ನೋದು ಎಲ್ಲರೂ ಕೂಡ ಓಪನ್ ಆಗಿ ಬಂದು ಹೇಳ್ತಿದೆ. 100 ಸತಿ ಕೇಳಿಸ್ಕೊಳೋ ವಿಡಿಯೋನ, ಹೋಮ್ ಥಿಯೇಟರ್ಗೆ ಹಾಕಿ HD ಕ್ವಾಲಿಟಿಯಲ್ಲಿ ಕೇಳಿಸ್ಕೋ. ಫ್ರಾಡ್ ಸಂತೋಷ, ನೀನು ಫ್ರಾಡ್ ಸಂತೋಷ ನಿನ್ನ ಹೆಸರು ಹೇಳಿ ಓಪನ್ ಆಗಿ ಹೇಳ್ತೀರಿ, ನಿನಗೆ ತಾಕತ್ತಿದ್ರೆ ಹೇಳು. ಅವ್ನು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಹೇಳಲ್ಲ, ಅದೇನದು ಬಿರಿಯಾನಿ ತಿನ್ಬೇಕಂತ ಅವ್ನ ಹೆಸರು ಹೇಳ್ಕೊಂಡು ಹುಟ್ಟದಿಂದ ಅವನೇ ಬಿರಿಯಾನಿ ಹಾಕಿರೋದು. ಅವ್ನು ಹೇಳ್ತಾನೆ, ಹೊಸಕೋಟೆ ತಾಲೂಕು ಜನದಿಂದ ಅವ್ನು ಬೆಳೆದಿರೋದು. ಇವತ್ತೇನಾದರೂ ರೇಸ್ ಮಾಡಿದೆ ಅಂದರೆ ಇವತ್ತು ಬೀರೇಶ್ ಅಣ್ಣವ್ರಾಗಿರ್ಬೋದು, ಎಲ್ಲರೂ ಸ್ನೇಹಿತರು ಸಾಮರ್ಥ್ಯದಲ್ಲಿ ಆಗಿರೋದು, ಈ ಮಾಧ್ಯಮ ಮಿತ್ರರು ಅವನ್ನೆಲ್ಲ ಹೈಲೈಟ್ ಮಾಡಿದ್ದಕ್ಕೆ ಇವತ್ತು ಅವ್ನು ಬಿಗ್ ಬಾಸ್ಗೆ ಹೋಗಿ ಇವತ್ತೊಂದು ಹೆಸರು ಮಾಡಬೇಕು. ಅವ್ನ ಮನೆಗೆ ಒಂದು ಇವತ್ತು ಸ್ಟಾಲ್ ಲೆಕ್ಕದಲ್ಲಿ ಅವ್ನು ಅನ್ಕೊಂಡಿದ್ದಾರಲ್ಲ, ಆ ಸ್ಟಾಲ್ ಲೆಕ್ಕದಲ್ಲಿ ಬೆಳಿಬೇಕಾದ್ರೆ ನೀವು ನಮ್ಮ ಬೀರೇಶ್ ಅಣ್ಣವರು ಅನೇಕ ಹೊಸಕೋಟೆ ತಾಲೂಕು ಜನ ಸರ್, ಅವ್ನು ಬೆಳಿಬೇಕಾದ್ರೆ ಕಾರಣನೇ ಮೀಡಿಯಾ, ಮಾಧ್ಯಮ ಮಿತ್ರರಿಂದನೇ ಬೆಳೆದಿತ್ತು. ಈಗ ಮೀಡಿಯಾದವ್ರು ಯಾರು ಹೋಗ್ತಾನೆ ಇಲ್ಲ ಅವ್ನ ಮನೆ ಹತ್ರ. ಅಲ್ಲ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಲ್ಲ, ಒಂದು ಮಾತು ನಾನು ಕೇಳೋದು ಇಷ್ಟೇ, ಅವನ್ನ ನೀವು ಕೂಡ ಪ್ರಶ್ನೆ ಮಾಡ್ಬೋದಲ್ಲ, ಮನೆ ಹತ್ರ ಹೋಗಿ ದಯವಿಟ್ಟು ಕೇಳ್ಬೋದಲ್ಲ ಅಣ್ಣ, ನೀವು ಕೇಳ್ಬೋದು ಹೋಗಿ, ಏನಪ್ಪ ಈತ ಆರೋಪ ಇದೆ, ನೀನು ಗಾಂಜಾ ಸೇವಿಸಿದ್ಯಾ, ಹಿಂಗೆ ದುಡ್ಡು ಕೊಡ್ಬೇಕಂತೆ ರೈತರಕ್ಕೆ. ನಾವು ರೈತರ ಮಕ್ಕಳು ನಾವೆಲ್ಲಾನು ಇಲ್ಲಿ ಇರೋದೆಲ್ಲಾನು ಇವತ್ತು ಕೂಡ ವ್ಯವಸಾಯ ಮಾಡ್ತಾ ಇದೀವಿ ನಾವು ಎಲ್ಲರೂ ಕೂಡ. ಅದೇ ರೀತಿ ನಮಗೆ ಮೋಸ ಮಾಡ್ಬೋದಾ? ಇವತ್ತು ರೈತರ ಪಾಡು ಎಷ್ಟು ಚಿಂತಕ ಜನ ಇದೆ ಅಂಥೋದ್ರಲ್ಲೇ ಇವನು 2 ಲಕ್ಷ 3 ಲಕ್ಷ ನಮಗೆ ಮೋಸ ಮಾಡ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ತಿರ್ಗಾ ಇಲ್ದಿದ್ದ ಆರೋಪ ಯಾವುದೇ ಕಾರಣಕ್ಕೂ ನೀನು ಹೆಸರು ಹೇಳಲ್ಲ, ಅವನಿಗೆ ದಮ್ಮು ಇಲ್ಲ, ಸಾಮರ್ಥ್ಯ ಇಲ್ಲ. ತಿರ್ಗಿ ಮತ್ತೆ ನಾವು ಮೊನ್ನೆ ಮೀಡಿಯಾದಲ್ಲಿ ಮಾತಾಡಲಿಕ್ಕೆ ಬೆದರಿಕೆ ಕರೆ ಹಾಕಿಸ್ತಾನೆ, ಆ ವಿಡಿಯೋ ಕೂಡ ಸಮೇತ ಇದೆ. ಒಬ್ಬನು ಕಾಮೆಂಟ್ ಮಾಡಿರ್ತಾನೆ, ಕಾಮೆಂಟ್ ಕೆಟ್ಟದಾಗಿ ಅಶ್ಲೀಲವಾಗಿ ಮಾತಾಡಿರ್ತಾನೆ. ನೆಕ್ಸ್ಟ್ ಕಾಮೆಂಟ್ ಮಾಡೋರ್ಗೆ ಇದೇ ಗತಿ ಆಗ್ತದೆ. ಕೇಳಿಸ್ತದ ಸರ್ ಇದು ಮಾತಾಡಿದ್ರೆ? ಏನು ಹೊರತು ಸಂತೋಷ, ನಾನು ಹಳ್ಳಿಕಾರ ಒಡೆಯ ಒಡೆಯ ಅಂತ ಇದ್ದಾನಲ್ಲ ಅಣ್ಣ, ಅವನು ಮೊದಲು ಮಾಡ್ತಾ ಇದ್ದು ಅವನು ಸಿಮ್ ಹೆಸರುಗಳು ಬಿಸ್ನೆಸ್ ಮಾಡ್ತಾ ಇದ್ದವನು. ಅವನು ಒಂದು ಹೆಸರು ಮಾಡೋಕ್ಕೋಗಿ ಈ ತಳಿನ ಯೂಸ್ ಮಾಡ್ಕೊಂಡ, ಈ ತಳಿನ ಯೂಸ್ ಮಾಡ್ಕೊಂಡಿರೋದು ಅವನು. ನಾನು ಹಳ್ಳಿಕಾರ ಒಡೆಯ, ನಾನು ಹಳ್ಳಿಕಾರಕ್ಕಾಗಿ ಧ್ವನಿ ಎತ್ತಿದ್ದೀನಿ ಧ್ವನಿ ಎತ್ತಿದ್ದಾನೆ ಅಂದಲ್ಲ, ಇವನು ಹಳ್ಳಿಕಾರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾನೆ ಇವನು? ಮೊದಲನೇದಾಗಿ ಏನು ಒಂದು ಇವಾಗ ಸಪ್ನಮ್ಮನ ಜಾತ್ರೆಯಲ್ಲಿ ನಾನು 8 ಲಕ್ಷ ಖರ್ಚು ಮಾಡ್ತೀನಿ, 8 ಲಕ್ಷ ಖರ್ಚು ಮಾಡ್ತೀನಿ ಅಂತಾನೆ. ಆದರೆ ಒಂದು ವರ್ಷ ಕೂಡ ಒಂದು ಟ್ಯಾಂಕರು ನೀರು ಓಡಿಸಿಲ್ಲ, ಒಂದು ವರೆ ಹುಲ್ಲು ದಾನ ಮಾಡಿಲ್ಲ ಅವನು.
ಆಮೇಲೆ ರೈತ ರೈತ ಅಂತಾನೆ ರೈತ ಪರವಾಗಿ ಯಾವುದು ಸಂಘಟನೆಗಳಾಗಲಿ ಇರಾಗಲಿ ಯಾವುದು ರೈತ ಪರ ಹೋರಾಟ ಮಾಡಿಲ್ಲ ಅವನು. ಸುಮ್ಮನೆ ಅವನ ಹೆಸರಿಗಾಗಿ ಅವನು ಹಳ್ಳಿಕಾರನ ಯೂಸ್ ಮಾಡ್ಕೊಂತ ಇದ್ದಾನೆ ಅಷ್ಟೇ, ಅಂದರೆ ಮಾತನೇ ಬಂಡವಾಳ ಮಾಡ್ಕೊಂಬಿಟ್ಟಿದ್ದಾನೆ ಅವನು. ಅವ್ನು ಫಸ್ಟು ಸೀಮೆ ಹೆಸರುಗಳನ್ನ ವ್ಯಾಪಾರ ಮಾಡ್ತಾ ಇದ್ದು ಒಳ್ಳೆ ದಾನ ತಗೊಳೋದು ಅವ್ನ ಲಾಭಕ್ಕೆ ಕಸಾಯಿ ಕನಕ ಸೀಮೆ ದಾನ ಮಾಡ್ತಾ ಇದ್ದ. ನಮ್ಮ ಮನೆ ಹತ್ರನೂ ಬಂದಿದ್ದಾನೆ, ಮೊದಲು ಅವನು ಅದೇ ಬಿಸ್ನೆಸ್ಸೇ ಮಾಡ್ತಾ ಇದ್ದು ಅವನು. ಇವಾಗ ಈ ಒಂದು ಸುಮಾರು ಒಂದು 7-8 ವರ್ಷ ಈಚೆಗೆ ಅವನು ಹಳ್ಳಿಕಾರ ಅಂದ್ಬಿಟ್ಟು ನಾನು ಹಳ್ಳಿಕಾರನ ಉಳಿಸ್ತಾ ಇದ್ದೀನಿ, ಇವನೊಬ್ಬನು ಹಳ್ಳಿಕಾರನ ಉಳ್ಸೋಕ್ಕಾಗಲ್ಲ ಇವನು. ಆಳೆ ಹಿಂದಿನಿಂದ ಸುಮಾರು ನಾವು ನಮ್ಮ ತಾತ ನಮ್ಮ ಮುತ್ತಾತ ಆ ಕಾಲದಾಗ ನಿಂಕನು ಹಿರಿಯರು ಇನ್ನು ಸುಮಾರು ಜನ ಇದ್ದಾರೆ ಹಿರಿಯರು ಉಳಿಸ್ಕೊಂಬಂದಿರೋದಕ್ಕೆ ಇವಾಗ ಆ ತಳಿ ಉಳಿದಿರೋದು. ಇವನೇ ಈ ತಳಿನ ಸೃಷ್ಟಿ ಮಾಡಿಲ್ಲ, ಇವನು ಸೃಷ್ಟಿ ಮಾಡಿ ಇವನೊಬ್ಬ ಕೈಗೋ ಈ ತಳಿನ ಉಳ್ಸೋಕ್ಕಾಗಲ್ಲ. ಎಲ್ಲರೂ ಸೇರಿ ಈ ತಳಿ ಉಳಿಸ್ಬೋದು, ಇವನೊಬ್ಬ ಕೈಗೆ ತಳಿ ಉಳ್ಸೋಕ್ಕಾಗಲ್ಲ.